ಸಾಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಸ್ನೇಹಿತರು, ಆದ್ರೆ ಹೋದ್ಸಲ ನೀವೇನು ಕಮ್ಮಿ ಏನು ಕೊಟ್ಟಿಲ್ಲ, 382 ಲೀಡ್ ಕೊಟ್ಟಿದ್ದೀರಿ. ಈಗ ನಿಮ್ಮ ಬೂತಲ್ಲಿ 382 ಓಟು ಲೀಡ್ ಬಂದಿದೆ ಈ ಸಲ ಲಾಸ್ಟ್ ಇಯರ್. ಈ ಸಲ ಅದನ್ನ ಡಬಲ್ ಮಾಡಬೇಕು ಅಷ್ಟೇ. ಯಾಕೆಂದ್ರೆ ಎಲ್ಲರೂ ಆಗಲಿ ಯಾರು ಇರ್ತಾನೆ ಇಲ್ಲ ಇವಾಗ. ನೀವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಬಂದಿದ್ದೀರಿ, ಒಂದು ಫ್ಲಾಗ್ ಅಡಿಯಲ್ಲಿ. ಅವತ್ತು ಯಾರೂ ಕೂಡ ಇಲ್ಲದೆ ಎಲ್ಲರೂ ಕೂಡ ಏನು ಮನೆ ಡಬ್ನ ಒಳ್ಳೆ ಇದು ಕೊಟ್ಟರು. ಯಾಕೆಂದ್ರೆ ಒಳ್ಳೆ ಅಭಿವೃದ್ಧಿ ಕಾರ್ಯ ಆಗಿದೆ, ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಆ ಒಂದು ಇದನ್ನು ಮನಗಂಡು ಎಲ್ಲರೂ ಕೂಡ ನಾನು ಹೆಚ್ಚಿನ ಓಟು ಹೈಯೆಸ್ಟ್ ಓಟು ಗೊಲ್ಲಹಳ್ಳಿ ಪಂಚಾಯತಿಯಲ್ಲಿ ನಿಮ್ಮ ಮುದ್ದಲ್ಲೇ ಬರಬೇಕು ಬರುತ್ತೆ. ಅದನ್ನೆಲ್ಲರೂ ನೀವು ನಾನು ಇನ್ನೂ ಹೆಚ್ಚಿಗೆ ಒತ್ತುಕೊಟ್ಕೊಂಡು ಅದನ್ನು ಯಾವುದೇ ಕಾರಣಕ್ಕೂ ಯಾರೇ ಬರಲಿ ಹೋಗಲಿ ಅದ್ರ ಬಗ್ಗೆ ನೀವು ಚಿಂತೆ ಬೇಕಾಗಿಲ್ಲ. ಯಾರನ್ನ ಬರಲಿ ಯಾರನ್ನ ಹೋಗಲಿ, ಯಾಕೆಂದ್ರೆ ನಮ್ಗೆ ಯಾವಾಗಲೂ ಸಾಮಾನ್ಯ ಮುನಿಗಿಟ್ಟನೊಂದು ಹಂಗೆ ನಿಲ್ತಾ ಇದ್ನು. ಏನು ರಾಮಾಯಣ ಏನು ಮಾಡಿದ್ರು ಕೂಡ ಅವನು ಸ್ವಲ್ಪ ಅಲ್ಲಿ ಲಬ್ಡು ಸರಿ. ಇವಾಗ ನನಗೆ ಮನೆ ಮುನಿಗಿಟ್ಟು ಬರ್ತಾ ಅಂದ್ರೆ ಪಾ ಭಾರಿ ಒಳ್ಳೆ ಸಂತೋಷನಯ್ಯ, ಧಾರಾಳವಾಗಿ ಮೊದಲು ಮಾಡ್ಬಿಡ್ರಿ ಅಂತ ನಿನ್ನೆ ಮನೆಯಿಂದ ನಾನು ಇವನ್ ಪ್ರಾಣ ತಿಂತ ಇದ್ದೆ ಮೊದಲು. ಮತ್ತೆ ನಮ್ಮ ಪಕ್ಕದ ಹಳ್ಳಿ ಚಿಕ್ಕಾದ್ರೂ ಊರಾದ್ರೂ ನಮ್ಮ ನಾಗರಾಜ್ ಅವ್ರ ಪತಿ ಫಸ್ಟು ಅವರು ಮೆಂಬರ್ ಆಗಿದ್ರು. ಅವರು ಈಗ BJP ಅಂತ ತೋರ್ದು ನಮ್ಮ MLA ಮೇಡಮ್ ಅವರ ಜೊತೆಗೂಡ್ತೀವಿ ಅಂತೇಳಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ನಾಗರಾಜ್ ಅವರು ಕೂಡ ಮೆಂಬರ್ ಆಗಿದ್ರು, ಅವರು ಇಲ್ಲೇ ಪಕ್ಕದಲ್ಲಿದ್ದಾರೆ, ಅವ್ರು ಇಲ್ಲಿ ಬರಬಾರ್ದು. ಮತ್ತಪ್ಪ ಅಂಬರೀಷು ಅವರು ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷ ಇಟ್ಕೊಂತ ಇದ್ದಾರೆ. ದುಡ್ದಿದ್ದೀವಿ, BJP ಪಕ್ಷ ಸಂಘಟನೆ ಮಾಡಿದ್ದೀವಿ. BJPಯಲ್ಲಿ ಈ ಊರಲ್ಲಿ ಬೂತ್ ಏಜೆಂಟ್ ಇಲ್ದಾಗ ಪಕ್ಷ ಸೇರ್ಪಡೆಯಾಗಿ BJPಯಲ್ಲಿ ದುಡ್ದು ಉನ್ನತ ಮಟ್ಟಕ್ಕೆ ಅತಿ ಹೆಚ್ಚು ಬೂತಲ್ಲಿ ಹೈಯೆಸ್ಟ್ ಬರಬೇಕಂದ್ರೆ ನಾವೇ ಕಾರಣ. ನಮ್ಮ BJP ಕಾರ್ಯಕರ್ತರು ನಮ್ಮ ನಯನ್ ನಮ್ಮ ಊರಿನಲ್ಲಿ ನಮ್ಮ ಪಡೆ ಇತ್ತು, BJP ಅಂದರೆ ನಮ್ಮ ಪಡೆ ಇತ್ತು, ಅದು ಸಪ್ರೇಟ್ ಇದೆ. ಅದನ್ನು ಇವತ್ತು BJPನಲ್ಲಿ ಮನನೊಂದು ನಾನು ಈ ಮಾನ್ಯ ರೂಪಕಲಾ ಶಶಿಧರ್ ಮೇಡಮ್ನ ಇದು ಮೆಚ್ಚಿ ಕೆಲಸ ಕಾರ್ಯಗಳು ಮೆಚ್ಚಿ ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ. ವರ್ಷದಿಂದ ನಾವು ಪಕ್ಷ ಬಂದೆ ಇಲ್ಲಿ ಶಾಸಕರಾಗಿಲ್ಲ, ಬಟ್ ಶಾಸಕರು ಇಲ್ಲಂದ್ರೂ ಸರ್ಕಾರ ಇತ್ತು. ಸರ್ಕಾರ ಇದ್ದಾಗ ಏನಾಯಿತು, ನಮ್ಮನ್ನು ಕಡೆ ತಳ್ಳಿ ಬೇರೆಯವರಿಗೆ ಒತ್ತು ಕೊಟ್ಟು ನಮಗೆ ಮನನೊಂದಿಸಿದ್ದಾರೆ. ಒಂದು ನಾವು ಇಷ್ಟು ದುಡ್ದು ನಮಗೆ ನೆಲೆ ಇಲ್ಲ ಅಲ್ಲಿ, ಆ ಒಂದು ಕಾರಣಕ್ಕೆ. ಮತ್ತು ನಮಗೆ ಯಾವುದೇ ಪ್ರಾಬ್ಲಮ್ ಆದ್ರೆ ಸಹಕರಿಸ್ತಾ ಇಲ್ಲ, ಆ ಉದ್ದೇಶದಿಂದ ನಾವು ಮನನೊಂದು ಪಕ್ಷ ಬಿಡ್ತಾ ಇದ್ದೀವಿ. ಕೈ ಹಿಡಿತಾ ಇದ್ದೀವಿ. ನಾವು ಒಂದು ಕಡೆ ಬಂದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಏನು ತಾಯಿಗೆ ಮೋಸ ಮಾಡ್ದಂಗೆ ನಾವು ಮಾಡೋದು. ನಾವೇನಾದರೂ ಪಕ್ಷಕ್ಕೆ ಬಂದರೆ ನಾವು ಕರೆಕ್ಟಾಗಿ ಪ್ರಾಮ್ಟಾಗಿ ದುಡಿತೀವಿ, ನಮಗೆ ಏನಿದ್ರೂ ನಮಗೆ ನೀವು ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆ ತಾಯಿ ಆಶೀರ್ವಾದದಲ್ಲಿ ನಮ್ಮ ಅಣ್ಣನವರು ಈ ದೇವಸ್ಥಾನವನ್ನು ನಿರ್ಮಿಸಿದರು. ಎಲ್ಲ ಊರೇ ಸಪೋರ್ಟ್ ಮಾಡಿದರು. ಆ ದೇವಸ್ಥಾನ ನಿರ್ಮಾಣ ಕಾರ್ಯ ಆದಮೇಲೆ ಪ್ರಾರಂಭಕ್ಕೂ ನಮ್ಮೂರಲ್ಲಿ ಜಾತ್ರೆ ಆಯಿತು. ತದನಂತರ 21 ದಿವಸ 40 ದಿವಸ ಆದಮೇಲೆ ಒಂದು ದೊಡ್ಡ ಜಾತ್ರೆ ಆಯಿತು. ಆ ಜಾತ್ರೆ ದಿವಸ ಊರಲ್ಲಿ ಏನು ಸಂಭ್ರಮ ಇತ್ತು, ಆ ಸಂಭ್ರಮ ಮತ್ತೆ ಮರು ಆಗಿದೆ ಅಂದರೆ ಈ ದಿನ ತಪ್ಪಾಗಲಾರ. ಮುನಿಕೃಷ್ಣಪ್ಪನವರು ಏನಿದ್ದಾರೆ, ಬಹುಶಃ ನಾವಿಬ್ಬರು ಒಂದೇ ಜೊತೆ, ಒಂದು ವರ್ಷ 6 ತಿಂಗಳು ಡಿಫ್ರೆನ್ಸ್ ಇರ್ಬೋದು. ನಾವು ರಾಜಕೀಯವಾಗಿ ನಮ್ಮ ಚಿಕ್ಕಪ್ಪವರು ಎರಡು ಚೇರ್ಮೀನು, ನಮ್ಮ ತಾಯಿಯವರು ಒಂದು ಚೇರ್ಮೀನು, ನಮ್ಮ ಕುಟುಂಬ ಅವತ್ತಿಂದನೂ ಗ್ರಾಮದಲ್ಲಿ ಮೆಂಬರ್ ಆಗಿ ಚೇರ್ಮನ್ ಆಗಿ ಬಂದಿದ್ದೀವಿ. ನಮ್ಮ ಜೊತೆಯಲ್ಲೇ ಇದ್ದವರು ಒಬ್ಬ ಯುವಕ ಲೀಡರ್ ಆಗಿ ಬೆಳೆದ, ಆ ಲಕ್ಷ್ಮಣ ಅವರಲ್ಲಿತ್ತು ಮುನಿಕೃಷ್ಣಪ್ಪರ ಹತ್ರ. ಆತ ನಮ್ಮೂರಲ್ಲಿ BJP ಇರಲೇ ಇರಲಿಲ್ಲ, ನಾವೆಲ್ಲ ಕಾಂಗ್ರೆಸ್ಸಲ್ಲಿ ನಮ್ಮ ಚಿಕ್ಕಪ್ಪ ಅವರು ಇದ್ದಿದ್ದು. ತದನಂತರ ನಾವು JDSಗೆ ಹೋದ್ವಿ, ತದನಂತರ ಏನು ಕಾಂಗ್ರೆಸ್ ಬಂದ್ವಿ, ನಮ್ಮ ಮನೆಗೆ ಬಂದ್ವಿ. ಏನು 10-15 ವರ್ಷದಿಂದ ಏನು ಮುನಿಕೃಷ್ಣಪ್ಪ ಅವ್ರಿಗೆ ಹೇಳಿದ್ರು, ಬಹುಶಃ ಆತ ಓದುವಾಗೆ ಒಂದು ಗುಣಗಳು ಬೆಳೆತು. ಅವ್ರ ಚಿಕ್ಕಪ್ಪ ಆದ ಮಾಸ್ಟ್ರು ಆ ಗುಣಗಳು ಬೆಳೆಸಿದ್ರು ಅವರಲ್ಲಿ. ಅವ್ರ ಮಾರ್ಗದರ್ಶನದಲ್ಲಿ ಉತ್ತಮವಾದ ಒಂದು ನಾಯಕನಾಗಿ ಬೆಳೆದ, ನಮಗೆ ಸಂತೋಷ ಆಗತ್ತೆ. ನಾನು ನಿರಂತರವಾಗಿ ನಮ್ಮ ಶಂಕರಣ್ಣ ಅವರಾಗ್ಬೋದು, ನಮ್ಮ ಒಂದು ಅಧ್ಯಕ್ಷರು
ಬೆಳ್ಳಿ ಗೋವಿಂದೇಗೌಡನ ಮಾರ್ಗದರ್ಶನದಲ್ಲಿ ನಮ್ಮ ಎಂ ಎಲ್ ಎವರ ಮಾರ್ಗದರ್ಶನದಲ್ಲಿ ಮುನಿಕೃಷ್ಣಪ್ಪರ ಹತ್ರ ಕೂತು ಮಾತಾಡಿದಾಗ ಮುನಿಕೃಷ್ಣಪ್ಪ ಅವರು ಹೇಳಿದ್ರು ನೋಡಪ್ಪ ನಾನೊಬ್ಬ ಲೀಡರ್ ಲೀಡರ್ ಆಗಿ ನೀವು ನನ್ನನ್ನು ಕಾಪಾಡ್ಕೋಬೇಕಂತ ನಾನು ಕೂಡ ಅದೇ ಮಾತು ಕೊಟ್ಟೆ ಕಮಿಟ್ಮೆಂಟ್ ಆದೆ ಮುನಿಕೃಷ್ಣಪ್ಪ ಅವರು ನಮಗಿನ ನೀವು ಲೀಡರ್ ನಿಮಗೆ ಗೊತ್ತಿದೆ ಸರ್ಕಾರದಲ್ಲಿ ಏನೇನು ಅನುದಾನ ಬರುತ್ತೆ ನನಗೆ ಗೊತ್ತಿಲ್ಲ ನಾನು 5 ವರ್ಷದಲ್ಲಿ ನಮ್ಮ ಎಂ ಎಲ್ ಹತ್ರ ಏನು ಕೇಳಿಲ್ಲ ಕೆಲಸಗಳು ಅದ ಯಾಕಂದ್ರೆ ನಮಗೆ ಆ ನಾಲೆಜ್ ಇಲ್ಲ ನಿಮಗೆಲ್ಲ ಗೊತ್ತಿದೆ ನಿನ್ನಿಂದ 10 ಜನಕ್ಕೆ ಸಹಾಯ ಆಗಲಿ ಮೇಡಂ ಅವರು ಮತ್ತೆ ಶತಸಿದ್ಧ ಎಂ ಎಲ್ ಆಗೋದು ಎಂ ಎಲ್ ಆದ್ಮೇಲೆ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮಿನಿಸ್ಟರ್ ಆಗೋದು ಅಷ್ಟೇ ಶತಸಿದ್ಧ ದಯವಿಟ್ಟು ನೀವು ನಮ್ಮ ಜೊತೆ ಇರಿ ನಿಮಗೆ ಏನು ನಾವು ನಿಮ್ಮ ಗೌರವಕ್ಕೆ ನಿಮ್ಮ ಮಾತಿಗೆ ನಾವು ಎಲ್ಲಿ ಚುಕ್ಕೆ ತರಲ್ಲ ಅಂತ ಹೇಳಿ ನಮ್ಮ ಮೇಡಂ ಅವರಿಗೂ ನಾವು ಇದನ್ನ ಹೇಳಿದೀವಿ ಅವರು ಈಗಲೂ ಮತ್ತೊಮ್ಮೆ 10 ಜನ ಎದುರುಗಡೆ ಹೇಳ್ತಾ ಇದ್ದೀನಿ ಮೇಡಂ ಅವರಿಗೆ ಅವರು ನೇರವಾಗಿ ಫೋನ್ ಮಾಡಿದ್ರೆ ಸಹಕರಿಸಿ ಅವರದ್ದು ಏನೇ ಕಷ್ಟ ಸುಖ ಇರಲಿ ಚಲಪತಿ ಅಂತ ಕೇಳಬಾರ್ದು ಕೇಳಿದೆ ಅವ್ರು ಕೆಲಸ ಮಾಡಿಕೊಡ್ಬೇಕಂತ ಹೇಳಿ ನಾನು ನಮ್ಮ ಮೇಡಂ ಅವರಲ್ಲಿ ಕೋರ್ಕೊಳ್ತಾ ಇದ್ದೀನಿ ಮನನೊಂದು ಬಿಜೆಪಿ ಪಕ್ಷ ಈ ಭಾಗದ ಕೆಲ ಮುಖಂಡ ಗೌರವಾನಿತ ಸದಸ್ಯರು ಮುನಿಕೃಷ್ಣಪ್ಪ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಸಹೋದರಿ ಸಮಾನರಾಗಿರುವಂತ ವಿಜಯಲಕ್ಷ್ಮಿ ಅವರು ನಾಗರತ್ನ ನಾಗರತ್ನಮ್ಮ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರ ಜೊತೆ ಬಹಳ ಸಂಖ್ಯೆಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಏನು ನಾವು ಇದರಿಂದ ತಿಳ್ಕೊಳ್ಳಬೇಕು ಅಂತಂದ್ರೆ ಕಳ್ಳಿಕೊಪ್ಪ ಗ್ರಾಮಕ್ಕೆ ಬಹಳ ಸತಿ ನಾವು ಗಂಗಮ್ಮತ ತಾಯಿ ದೇವಸ್ಥಾನದ ದರ್ಶನಕ್ಕೆ ಬಂದಿದ್ದೀವಿ ಜಾತ್ರೆಗೆ ಬಂದಿದ್ದೀವಿ ಊರಲ್ಲಿ ಎಲ್ಲ ಸಡಗರ ಸಂದರ್ಭದಲ್ಲೂ ಕೂಡ ಊರಲ್ಲಿ ಹಿರಿಯರು ನಮ್ಮನ್ನು ಆಹ್ವಾನ ಮಾಡಿದಾಗ ಖಂಡಿತವಾಗೂ ಬಂದು ದೇವಿ ಸನ್ನಿಧಿಯಲ್ಲಿ ಆಶೀರ್ವಾದ ತಗೊಂಡಿದ್ದೀವಿ ಹಬ್ಬದ ವಾತಾವರಣ ಇದ್ದಾಗೆ ಇವತ್ತು ರಾಜಕೀಯವಾಗೂ ಕೆಲವೊಂದು ಬದಲಾವಣೆಗಳು ದೇವಿ ಆಶೀರ್ವಾದ ಅಥವಾ ದೇವಿ ಅನುಗ್ರಹ ಈ ಊರಲ್ಲಿ ಎಲ್ಲ ಒಟ್ಟಿಗೆ ಹೋಗ್ತಾ ಇರುವಂಥದ್ದು ವಿಶೇಷ ಊರಲ್ಲಿ ಯಾವಾಗಲೂ ಒಂದು ಊರಲ್ಲಿ ಚುನಾವಣೆ ಅಂತ ಬಂದರೆ ಮೂರು ಪಾರ್ಟಿ ಆಗ್ತಾರೆ ಎರಡು ಪಾರ್ಟಿ ಅಂತೂ ಗಟ್ಟಿಯಾಗಿ ಹಾಗೆ ಆಗ್ತಾರೆ ನಾನು ಆ ಗುಂಪು ಈ ಗುಂಪು ಅಂತ ಗಟ್ಟಿ ಆಗ್ತಾರೆ ಬರ್ತಾ ಬರ್ತಾ ದಿನ ದಿನಕ್ಕೂ ಎಲೆಕ್ಷನ್ನ ಬಿಸಿ ಕಾವು ಎಲ್ಲಿಗೇರುತ್ತೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಗಟ್ಟಿಯಾಗಿ ನಿಲ್ಲೋ ಅಂಥದ್ದು ಇದೊಂದು ಊರು ಟಿಗೊನಹಳ್ಳಿ ಪಂಚಾಯತಿಯ ಕಳ್ಳಿಕೊಪ್ಪ ಗ್ರಾಮದಲ್ಲಿ ವಿಶೇಷವಾಗಿರುವಂಥ ವಾತಾವರಣ ಇಡೀ ಊರವರೆಲ್ಲ ಒಂದೇ ಒಂದು ಗುಂಪಾಗ್ತೀವಿ ಅದು ಒಂದು ಸಂಭ್ರಮ ಆಚರಣೆ ಆಗ್ತಾ ಇದೆ ಇಡೀ ಊರಲ್ಲಿರುವಂಥ ಎಲ್ಲ ರಾಜಕೀಯವಾಗಿರುವಂಥ ಒಂದು ದೂರದೃಷ್ಟಿ ಇರುವಂಥ ಎಲ್ಲ ಹಿರಿಯರು ಆಲೋಚನೆ ಇರುವಂಥವ್ರು ದೂರದೃಷ್ಟಿ ಇರುವಂಥವ್ರು ಎಲ್ಲ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಚುನಾವಣೆ ಅಂತ ಬಂದಾಗ ಊರಿಗೆ ಒಳ್ಳೇದಾಗಬೇಕು ಸ್ವಂತ ಅನುಕೂಲಕ್ಕಿಂತ ಸ್ವಾರ್ಥಕ್ಕಿಂತ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ನಮ್ಮನ್ನು ನಂಬ್ಕೊಂಡಿರೋರ್ಗೆ ಒಳ್ಳೇದಾಗಬೇಕು ಅಂತ ಒಂದು ಒಂದು ಗಟ್ಟಿಯಾಗಿರುವಂಥ ನಿರ್ಧಾರ ಇದೆಯಲ್ಲ ಅದು ಭಾಳ ವಿಶೇಷವಾಗಿದೆ ಅದೊಂದು ಒಳ್ಳೆಯ ವಾತಾವರಣ ಕಾಣಿಸ್ತಾ ಇದೆ ಏನೇ ಆಗಿರಲಿ ಕಾಂಗ್ರೆಸ್ ಪಕ್ಷ ಒಂದು ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಇಷ್ಟು ಜನ ನಾಯಕರು ಒಟ್ಟೊಟ್ಟಿಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ನಾವಿದ್ದೀವಿ ಯಾವ ಪಕ್ಷದಲ್ಲಿ ಇರ್ತೀವಿ ಆ ಪಕ್ಷದಲ್ಲಿ ಆ ಪಕ್ಷನ ತಾಯಿಯಷ್ಟು ಗೌರವವಾಗಿ ತಾಯಿಯಷ್ಟು ಪವಿತ್ರವಾಗಿ ನಾವು ನೋಡಿ ಕಾಪಾಡ್ಕೊತೀವಿ ನಿಷ್ಠಾವಂತರಾಗಿ ದುಡಿತೀವಿ ಅಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಕಾಂಗ್ರೆಸ್ ಪಕ್ಷದ ಏನು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಶಕ್ತಿ ತುಂಬ್ತೀವಿ ನಿಮ್ಮ ಒಡನಾಟದಲ್ಲಿ ಇರ್ತೀವಿ ಗೌರವ ತರ್ತೀವಿ ಅನ್ನುವಂಥ ಮಾತು ಏನಿದೆ ಅದು ದೊಡ್ಡ ಮಾತು ಅಂತ ಹೇಳ್ತೀವಿ ಪಕ್ಷದಲ್ಲಿ 10 ವರ್ಷದಿಂದ ಸಂಘಟನೆ ಮಾಡಿಕೊಂಡು ಗುರುತಿಸ್ಕೊಂಡು ಯಾವುದೇ ಒಂದು ಪಕ್ಷದ ವೇದಿಕೆಯಲ್ಲಿ ಎಷ್ಟೆಲ್ಲ ಜವಾಬ್ದಾರಿ ಸ್ಥಾನನ ಅನುಭವಿಸಿ ಅದನ್ನು ಒಡನಾಟದಲ್ಲಿರುವಂಥವ್ರಿಗೆ ಎಲ್ಲ ಕಷ್ಟ ಗೊತ್ತಿರುತ್ತೆ ರಾಜಕೀಯದ ಎಲ್ಲ ವಿಚಾರಗಳು ಗೊತ್ತಿರುತ್ತೆ ಅಂತ ಹೇಳ್ತಾ ಈ ದಿನ ವಿಶೇಷವಾಗಿದೆ ಕಳ್ಳಿಕೊಪ್ಪದಲ್ಲಿ ಈ ದಿನ ಭಾಳ ವಿಶೇಷವಾಗಿದೆ ಇರುವಂಥ ಕಾರ್ಯಕ್ರಮ ಅದರಲ್ಲಿ ಇವತ್ತು ಕಳ್ಳಿಕೊಪ್ಪದಲ್ಲಿ ಅಂತ ವಿಶೇಷವಾಗಿರುವಂಥ ವಾತಾವರಣ ಇದೆ ಯಾರು ಕಾಂಗ್ರೆಸ್ ಪಕ್ಷನ ನಂಬಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡಿ ಅವ್ರನ್ನ ಪ್ರಾಮಾಣಿಕವಾಗಿ ಗುರುತಿಸ್ಕೊಂಡಿದ್ದಾರೆ ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಪಕ್ಷ ಅವ್ರನ್ನ ರಕ್ಷಣೆ ಮಾಡುತ್ತೆ ಅವ್ರ ಮನಸ್ಸು ನೋಯಿಸುವಂಥ ತಪ್ಪು ಕೆಲಸ ಯಾವತ್ತೂ ಮಾಡಲ್ಲ ಅವರಿಗೆ ಏನು ಗೌರವ ಸ್ಥಾನಮಾನ ಸಿಗುತ್ತೆ ಖಂಡಿತವಾಗೂ ಸಿಗುತ್ತೆ ಅವ್ರು ನೋವು ತಿನ್ನುವಂಥ ಪ್ರಶ್ನೆನೇ ಇರಲ್ಲ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷ ಬೆಳೆದು ಬಂದಿದೆ ಕಾರ್ಯಕರ್ತರು ಮುಖಂಡರು ನಿಷ್ಠಾವಂತ ಪಕ್ಷದ ಸೇವಕರಿಂದ ಕಾಂಗ್ರೆಸ್ ಪಕ್ಷ ಈ ಹಂತಕ್ಕೆ ಬೆಳೆದು ಬಂದಿದೆ ಖಂಡಿತವಾಗೂ ಭವಿಷ್ಯದಲ್ಲಿ ಅವರೇ ದೂರದೃಷ್ಟಿ ಇಟ್ಕೊಂಡು ಬಂದಿದ್ದಾರೆ ಯಾರು ಒತ್ತಾಯದ ಮೇಲೆ ಬಂದಿಲ್ಲ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ಕಾಂಗ್ರೆಸ್ ಪಕ್ಷನ ನಂಬಿ ಬಂದಿರುವಂಥವ್ರೆಲ್ರಿಗೂ ಗೌರವವನ್ನು ಉಳಿಸ್ತೀವಿ ಅವರ ಕಷ್ಟ ಸುಖಕ್ಕೆ ಜೊತೆಯಲ್ಲಿ ನಿಲ್ತೀವಿ ಕಷ್ಟ ಸುಖ ಅಂತ ಊರಿನ ಸಮಸ್ಯೆ ಬರಲಿ ಯಾವುದೇ ಒಂದು ಸಮಸ್ಯೆ ಬರಲಿ ಗೌರವವಾಗಿ ಅವ್ರನ್ನೂ ಪರಿಗಣನೆಗೆ ತಗೊಂಡು ಗೌರವವಾಗಿ ನಡ್ಕೋತೀವಿ ಅಂತ ಇವತ್ತೆಲ್ಲ ನಮ್ಮ ಮುಖಂಡರ ಮುಖಾಂತರ ಇಡೀ ನಮ್ಮ ಟಿ ಉಳ್ಳಹಳ್ಳಿ ಪಂಚಾಯತಿ ಅಧ್ಯಕ್ಷರಿರ್ಬೋದು ಒಬ್ಬಿ
ಉಪಾಧ್ಯಕ್ಷರು ಶ್ರೀರಾಮಣ್ಣ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ನಮ್ಮ ಪಂಚಾಯಿತಿಯ ಎಲ್ಲ ಕೆಲವೊಂದು ಮುಖಂಡರು ಎಲ್ಲ ಪಂಚಾಯಿತಿಯಿಂದ ಬಂದಿರುವಂಥ ಮುಖಂಡರಿಗೂ ಕೂಡ ನಾನು ಗೌರವ ಸಲ್ಲಿಸುತ್ತಾ ಇವೆಲ್ಲ